ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಸ್ಟುಡಿಯೋ. ಇವತ್ತು ನಾನು ಬಾಳೆಹಣ್ಣಿನ ತೋಟದಲ್ಲಿದ್ದೀನಿ. ಸೊ ಬಾಳೆಕಾಯಿ ತೋಟದಲ್ಲಿ ಒಂದು ಅದ್ಭುತವಾದ ಒಂದು ರಿಸಲ್ಟ್ ಬಂದಿದೆ. ಸೊ ಇದು ತೋಟ ಇರುವಂಥದ್ದು ಬೆಂಗಳೂರು ಭಾಗದಲ್ಲಿರುವಂಥ ಎಡೋನಲ್ಲಿ ಗ್ರಾಮದಲ್ಲಿ. ಸೊ ಇಲ್ಲಿ ಶ್ರೀನಿವಾಸನ್ ಅವರ ಈ ಒಂದು ತೋಟದ ಮಾಲೀಕರು. ಸೊ ಇದಕ್ಕೆ ಪ್ರಾಡಕ್ಟ್ ಕೊಟ್ಟಂಥವರು ಅಮೃತ್ ಸರ್ ಅವರು. ಸೊ ಅಮೃತ್ ಸರ್ ಇದಕ್ಕೆ ಬಂದು ಒಂದು ಪ್ರಾಡಕ್ಟ್ಸನ್ನು ಅವರಿಗೆ ಕೊಟ್ಟು ಒಂದು ರಿಸಲ್ಟ್ ತೊಗೊಂಡಿರುವಂಥದ್ದು. ಸೊ ಈ ಒಂದು ತೋಟ ಏನು ನೋಡ್ತಿದ್ದಾರೆ ಇದರೆಲ್ಲ ನೀವು. ಸೊ ಈ ತೋಟದಲ್ಲಿ ಬೆಳವಣಿಗೆ ಕಡಿಮೆ ಇತ್ತು. ಸೊ ಆ್ಯಕ್ಚುಲಿ ಇವರಿಗೆ 3 ಎಕರೆ ಇರುವಂಥದ್ದು ತೋಟ, 3 ಎಕರೆಯಲ್ಲಿ 2 ಎಕರೆಯಲ್ಲಿ ಒಂದು ಒಳ್ಳೆ ಬೆಲೆ ಬಂದಿತ್ತು, ರೆಗ್ಯುಲರ್ ಆಗಿ ಅಂದರೆ ಒಂದು ಆ್ಯಾವರೇಜ್ ಬೆಲೆ ಬಂದಿತ್ತು. ಸೊ ಇದು ತುಂಬ ಅಂದರೆ ತುಂಬ ಡೌನ್ ಆಗಿತ್ತು, 1 ಎಕರೆ ಮಾತ್ರ. ಸೊ ಇದನ್ನು ನೋಡಿದಂಥ ಅಮೃತ್ ಸರ್ ಅವರು ನಮ್ಮ ಮೋದಿಕೆ ಪ್ರಾಡಕ್ಟ್ಸನ್ನು ಕೊಡ್ತಾರೆ ಯೂಸ್ ಮಾಡೋದಕ್ಕೆ. ಮೋದಿಕೆ ಪ್ರಾಡಕ್ಟ್ಸನ್ನು ಕೊಟ್ಟಾಗ ಅವರು ಶಿಸ್ತಾಗಿ ಇದನ್ನು ಯಾವ ರೀತಿ ಬಳಕೆ ಮಾಡಬೇಕು ಅಂತ ತಿಳ್ಕೊಂಡು ಕರೆಕ್ಟಾಗಿ ಯೂಸ್ ಮಾಡ್ತಾರೆ. ಸೊ ಯೂಸ್ ಮಾಡೋದಕ್ಕೆ ಬಂದಂಥ ಒಂದು ರಿಸಲ್ಟ್ ಇದು. ಈ ಒಂದು ಪ್ರಾಡಕ್ಟ್ಸನ್ನು ಇವರು ಈ ಒಂದು ಬೆಳೆಗೆ ಹಾಕಿ ಇನ್ನೂ 1 ತಿಂಗಳಾಗಿಲ್ಲ, 25 ದಿವಸದಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ತುಂಬ ಖುಷಿಯಾಗಿದ್ದಾರೆ ರೈತರು ಅವರು. ಸೊ ಬನ್ನಿ, ರೈತರನ್ನು ಮಾತಾಡ್ಸೋಣ ಈಗ. ಓಕೆ ಸ್ನೇಹಿತರೆ, ಈಗ ನಮ್ಮ ಜೊತೆ ರೈತರು ಇದ್ದಾರೆ ಇಲ್ಲಿ, ಶ್ರೀನಿವಾಸ್ ಸರು ಮತ್ತು ಅವರ ಮಗ ಆದಂಥ ವಿಕಾಸ್ ಸರ್ ಇದ್ದಾರೆ ಇಲ್ಲಿ. ಸೊ ಅವರನ್ನು ಈಗ ಕೇಳೋಣ, ಅವರ ಅನುಭವ ಯಾವ ರೀತಿ ಇದೆ ಅಂತ. ಸೊ ಎಸ್ ಸರ್, ಈಗ ನಿಮ್ಮ ಅನುಭವ ಏನಿದೆ, ನಮ್ಮ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ ನಿಮ್ಗೆ ಯಾವ ರೀತಿ ಖುಷಿ ಆಗ್ತಾ ಇದೆ? ಸರ್, ಮೊದಲಿಗೆ ಈ ಕಡೆ 1 ಎಕರೆ ನಮಗೆ ಬೆಳೆ ಬರ್ತಿರಲಿಲ್ಲ, ಅಷ್ಟು ಪ್ರೋಗ್ರೆಸ್ ಆಗಿ ಅಷ್ಟು ಬೆಳವಣಿಗೆ ಇರಲಿಲ್ಲ. ಸೊ ನಮಗೆ ಅಮೃತ್ ಸರ್ ಅವರು, ನಮ್ಮ ಅಪ್ಪ ಅವ್ರ ಫ್ರೆಂಡು ಸಜೆಸ್ಟ್ ಮಾಡಿರೋ ಮೋದಿಕೇರಿಂದ ಈ ಮೆಡಿಸನ್ಸ್ ಕೊಟ್ಟರು, ಆ್ಯಕ್ಟಿವ್ಜಮ್, ಆ್ಯಕ್ಟಿವ್ ಗೋಲ್ಡ್ ಮತ್ತು ಆ್ಯಕ್ಟಿವ್ ಮ್ಯಾಕ್ಸು. ನಾವು ಇದನ್ನು ಯೂಸ್ ಮಾಡಿದಾಗಿಂದ ತುಂಬ ಬೆಳವಣಿಗೆ ಇದೆ. ಒಂದು 20-25 ದಿನ ಆಗಿದೆ ಅಷ್ಟೇ ಯೂಸ್ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ ಬರ್ತಿದೆ. ಹಿಂಗೆ ಬಂದರೆ ಮುಂದೆ ಚೆನ್ನಾಗಿ ಬೆಳೆ ಬರುತ್ತೆ ಅಂತ ನಮಗಿದು. ಸೊ ನಾವು ಅದೇ ಎಲ್ಲರಿಗೂ ಸಜೆಸ್ಟ್ ಮಾಡ್ತೀರಿ ಯೂಸ್ ಮಾಡಿ ಅಂತ. ಥ್ಯಾಂಕ್ ಯು ಸರ್. ಸೊ ಈಗ ಶ್ರೀನಿವಾಸ್ ಸರ್ ಇದ್ದಾರೆ. ಸರ್, ಅದೇ ನಾವು 3 ಎಕರೆ ತೋಟ ಇರೋದು, 3 ಎಕರೆನಲ್ಲಿ 1 ಎಕರೆ ಇದು ತುಂಬ ಕಡಿಮೆ ಬೆಳವಣಿಗೆ ಆಗಿತ್ತು. ಆಮೇಲೆ ಅವರು ಅಂಬರೀಶ್ ಅವರು ನಮ್ಮ ಫ್ರೆಂಡು, ಅವರು ಸಜೆಷನ್ ಮಾಡಿದ್ರು, ಬಂದು ಸರಿ ತೋಟದ ಬೆಳೆ ನೋಡಿಬಿಟ್ಟು ಸಜೆಷನ್ ಮಾಡಿದ್ರು. ಆಮೇಲೆ ಸಜೆಷನ್ ಮಾಡಿದಾಗ ಅಲ್ಲಿ ಲೋಕೇಶ್ ಸರ್ ಬಂದಿದ್ದರು, ಅವರು ಈ ತುಂಡಕ್ಕೆ ಮಾತ್ರ ಬಿಡಿ, ಆಮೇಲೆ ಡೆವಲಪ್ಮೆಂಟ್ ನೋಡೋಣ ಅಂತ ಹೇಳಿದರು. ಅವಾಗ ಅವ್ರು ಹೇಳಿದ್ಮೇಲೆ ಫಸ್ಟ್ 1 ಲೀಟ್ರ್ ತಂದು ಕೊಟ್ಟಿದ್ರು, ಬಿಟ್ಟಿದ್ರೆ ಆಮೇಲೆ 2ನೇ ಸರ್ತಿ 3 ಲೀಟ್ರ್ ಕೊಟ್ಟರು, 3 ಲೀಟ್ರ್ ಬಿಟ್ಟಿದ್ರೆ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ, ಚೆನ್ನಾಗಿ ಬೆಳವಣಿಗೆ ಆಗಿದೆ. ಈಗ ಮತ್ತೆ ಇನ್ನು 6 ಲೀಟ್ರ್ ತಂದಿಟ್ಟಿದ್ದೀನಿ, ಪೂರ ತೋಟಕ್ಕೆಲ್ಲ ಬಿಡೋಣ ಅಂದ್ಬಿಟ್ಟು, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಚೆನ್ನಾಗಿ ಬೆಳವಣಿಗೆ ಆಗಿದೆ. ಎಸ್ ಸ್ನೇಹಿತರೆ, ಇದು ರೈತರ ಒಂದು ಮಾತು, 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಅನ್ನೋದು ಇದಕ್ಕೆ ನಮ್ಮ ಕಂಪ್ನಿಯಲ್ಲಿರುವಂಥದ್ದು. ಸೊ 100% ಸ್ಯಾಟಿಸ್ಫ್ಯಾಕ್ಷನ್ ರೈತರಾಗಿದ್ದಾರೆ. ಒಂದು ಅದ್ಭುತವಾದ ಒಂದು ರಿಸಲ್ಟ್ ಅವರು ಸಹ ನೋಡಿದರೆ, ನೀವು ನೋಡ್ತಾ ಇದ್ದೀರಾ. ಎಸ್ ಸರ್, ಮತ್ತು ನಾವು ಸ್ಪ್ರೇನು ಮಾಡಿದ್ರು, ಒಂದು ಸರ್ತಿ ಸ್ಪ್ರೇ ಮಾಡಿದ್ರಿ, ಆಮೇಲೆ ಡ್ರಿಪ್ಸಲ್ಲಿ ಬಿಟ್ಟಿದ್ರಿ, ಮತ್ತು 2ನೇ ಸರ್ತಿ ಇನ್ನೊಂದು ಫುಲ್ ಡ್ರಿಪ್ಸಲ್ಲಿ ಬಿಟ್ಟಿದ್ರಿ. ಎಸ್, ಸೊ ಕೇಳಿಸ್ಕೊಂಡ್ರವ ಯಾವ ರೀತಿ ಅವರು ಯೂಸ್ ಮಾಡಿದ್ದಾರೆ ಅಂತ. ಸೊ ಡ್ರಿಪ್ಸಲ್ಲೂ ಬಿಟ್ಟಿದ್ದಾರೆ ಮತ್ತು ಸ್ಪ್ರೇನೂ ಯೂಸ್ ಮಾಡಿದ್ದಾರೆ. ಸೊ ಯಾವ ರೀತಿಯಲ್ಲಿ ಸ್ಪ್ರೇ ಮಾಡಬೇಕು ಪ್ರತಿಯೊಂದು ವಿಚಾರ ನಮ್ಮ ಅಮೃತ್ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಇದು ಒಂದು ರಿಸಲ್ಟ್ ಬಂದಿರುವಂಥದ್ದು, ನೀವು ಆಲ್ರೆಡಿ ನೋಡ್ತಾ ಇರ್ಬೋದು, ಒಂದು ಸ್ಟೆಮ್ನ ಒಂದು ಸೈಜ್ ಯಾವ ರೀತಿ ಬಂದಿದೆ ಅಂತ, ಮತ್ತು ಎಲೆಗಳ ಒಂದು ಗ್ರೀನ್ನೆಸ್ ಯಾವ ರೀತಿ ಇದೆ ಅಂತ. ಯಾಕಂದರೆ ಎಲೆಗಳು ಎಷ್ಟು ಗ್ರೀನ್ ಆಗಿರುತ್ತೆ, ಎಷ್ಟು ಹಸಿರಾಗಿರುತ್ತೆ, ಅಷ್ಟು ಒಂದು ಒಳ್ಳೆ ಬೆಳವಣಿಗೆ ಬರುತ್ತೆ ಗಿಡಕ್ಕೆ. ಸೊ ನೀವು ನೋಡ್ತಾ ಇರ್ಬೋದಲ್ವಾ ಯಾವ ರೀತಿ ಒಂದು ಹಸಿರುತನ ಇದೆ ಅಂತ. ಸೊ ಇದೇ ಒಂದು ಅದ್ಭುತವಾದ ಒಂದು ರಿಸಲ್ಟು. ಸೊ ಪ್ರತಿಯೊಬ್ಬರಿಗೂ ಯೂಸ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಹಾಗೆ ನೀವು ರೈತರಾಗಿದ್ದು ಈ ವಿಡಿಯೋ ನೋಡ್ತಾ ಇದ್ದರೆ ಇದನ್ನು ಉಪಯೋಗಿಸ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸು ಸಹ ರೈತರಾಗಿದ್ದರೆ ಅವ್ರಿಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಕೊನೆಯದಾಗಿ ನಾನಿಬ್ಬರು ಇನ್ನೊಬ್ಬರ ವ್ಯಕ್ತಿಯನ್ನು ನಾನೀಗ ಪರಿಚಯ ಮಾಡಿಕೊಡ್ಬೇಕು, ಯಾಕಂದರೆ ಇದಕ್ಕೆ ಮೂಲ ಕಾರಣನೇ ಅವರು. ಸೊ ಯಾರು ಅಂತ ನಾನು ನೋಡಿಸೋದಾದರೆ, ಕ್ಯಾಮ್ರಾ ಹಿಂದೆ ಇರುವಂಥವ್ರು ಈಗ ಕ್ಯಾಮ್ರಾ ಮುಂದೆ ಬರ್ತಾ ಇದ್ದಾರೆ. ಸೊ ನಮ್ಮ ಲೋಕೇಶ್ ಸರ್ ಅವರು. ಎಸ್ ಲೋಕೇಶ್ ಸರ್, ನಿಮಗೆ ಏನು ಅನಿಸ್ತಾ ಇದೆ? ಎಸ್ ನಮಸ್ತೆ ವೀಕ್ಷಕರೇ. ಇಲ್ಲಿ ನಾವು ಏನು ಬೆಳವಣಿಗೆ ಕಡಿಮೆ ಇತ್ತು ಆ ಭಾಗದ ಗಿಡಗಳಿಗೆ ಕೊಟ್ಟಿದ್ದೀವಿ. ಸೊ ಅದನ್ನು ನಾವು ಹೇಗೆ ಸಜೆಸ್ಟ್ ಮಾಡಿದ್ದೀವಿ ಹಾಗೆ ರೈತರು ಭಾಳ ಪರ್ಫೆಕ್ಟಾಗಿ ಇದನ್ನು ಕೊಟ್ಟಿದ್ದಾರೆ, ಸ್ಪ್ರೇ ಮುಖಾಂತರ ಆ್ಯಂಡ್ ಡ್ರಿಪ್ ಇರಿಗೇಷನ್ ಮುಖಾಂತರ. ಸೊ ಹಾಗಾಗಿ ಕೇವಲ 25-26 ದಿನದಲ್ಲಿ ಇಷ್ಟರ ಮಟ್ಟಿಗೆ ರಿಸಲ್ಟ್ ಬಂದಿದೆ. ಕೇವಲ 1.5-2 ಅಡಿ ಇದ್ದಂಥ ಗಿಡ ಇವತ್ತು ನಮ್ಮ ಎತ್ತರಕ್ಕೆ ಬೆಳೆದಿದೆ ಅಂತಂದರೆ ಗ್ರೋತ್ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂಥೇಳಿ. ಸೊ ಇದನ್ನು ಪ್ರತಿಯೊಬ್ಬ ರೈತರು ಉಪಯೋಗಿಸ್ಕೊಂಡ್ರೆ ನಾವೇನು ಹೇಳ್ತೀವಿ, ಕಾಸ್ಟ್ ಆಫ್ ಫಾರ್ಮಿಂಗ್ 50% ಉಳಿತಾಯ ಆಗುತ್ತೆ ಅಂತ. ಅದು 100% ಸತ್ಯ. ಅದಕ್ಕೋಸ್ಕರನೇ ಕಂಪನಿಯ ಫೌಂಡರ್ ಸಮೀರ್ ಮೋದಿಜಿಯವರು ಪ್ರಾಡಕ್ಟ್ ಮೇಲೆ ಸಿಗ್ನೇಚರ್ ಹಾಕಿ ಸಹ ಕೊಟ್ಟಿರ್ತಕ್ಕಂಥದ್ದು ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಅಂತೇಳಿ. ಇದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಪ್ರತಿಯೊಬ್ಬ ರೈತರಿಗೂ ಈ ರೀತಿ ಅನುಕೂಲ ಆಗುತ್ತೆ. ಸೊ ಈ ರೀತಿ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದನೇ ಈ ತೋಟದ ಮಾಲೀಕರಾದಂಥ ಶ್ರೀನಿವಾಸ್ ಸರ್ ಅವರು ಒಳ್ಳೆಯ ಉದ್ದೇಶ ಇಟ್ಕೊಂಡು ಲಕ್ಷಾಂತರ ಜನರಿಗೆ ಇದಕ್ಕೆ ಒಳ್ಳೇದಾಗಲಿ, ನಮ್ಮ ಥರನೇ ಅವ್ರಿಗೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇದನ್ನು ಒಂದು ವಿಡಿಯೋ ಮಾಡಿಸ್ತಾ ಇರತಕ್ಕಂಥದ್ದು. ಇದನ್ನು ನೀವೆಲ್ಲರೂ ನೋಡಿ ವೀಕ್ಷಣೆ ಮಾಡಿ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಪರಿಚಯಸ್ಥರಿಗೆ, ನಿಮ್ಮ
ಊರಿನಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ, ನಿಮ್ಮ ಕಾಂಟ್ಯಾಕ್ಟಲ್ಲಿರ್ತಕ್ಕ ಎಲ್ಲ ರೈತರಿಗೂ ಇದನ್ನು ಶೇರ್ ಮಾಡಿ ಎಲ್ಲರೂ ಉಪಯೋಗ ಪಡ್ಕೊಳ್ಳಿ, ಎಲ್ಲರೂ ಲಾಭ ಪಡ್ಕೊಳ್ಳಿ, ಎಲ್ಲರೂ ಚೆನ್ನಾಗಿರಲಿ, ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಇಲ್ಲಿವರೆಗೂ ನೋಡಿದ್ದಕ್ಕೆ, ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.